ಮದ್ವೆ ನೋಡೋ ಪ್ರತಿ ಹುಡುಗಿಯರಿಗೂ ಅವಳು ಮನದಲ್ಲಿ ಓಡೋದು ಅವಳ ಮದ್ವೆ ಕನಸು. ವಜ್ರೇಶ್ವರಿ ಕಂಬೆನ್ಸಿಂದ ಒಂದ್ ಹುಡುಗ ಬಂದ, ನಿಮ್ ನಾಟಕ ನೋಡಿದ್ವಿ, ನಮ್ ನೆಕ್ಸ್ಟ್ ಗುಣ ನೋಡಿ ಹೆಣ್ಣು ಕೊಡುಗ ನಿಮ್ಗೊಂದ್ ಕ್ಯಾರೆಕ್ಟರ್. ಪೂಜಾ ಸಮಾರಂಭದಲ್ಲಿ ಚಂದುಲಾಲ್ ಜೈನ್ ನನ್ನನ್ನು ನೋಡಿದ್ದಾರೆ, ಬೆತ್ತಲೆ ಸೇವೆ ಅಂತ, ಅದ್ರಲ್ಲಿ ಸೆಕೆಂಡ್ರಿ ಹೀರೋಯಿನ್. ಮಂಜುಳಾನು ಇದ್ರು. ಇನ್ನೂ ಹೇಳ್ಬೇಕಂದ್ರೆ ಮಂಜುಳಾ ನಾನು ಒಂದೇ ಡಾನ್ಸರ್ ಹತ್ರ ಡಾನ್ಸ್ ಕಲ್ತವ್ರು, ಸಿಂಹಗರ್ಜನೆ ದಿನೇಶ್ ಅವರು, ಆಮೇಲೆ ಉಮೇಶ್ ಅಣ್ಣ, ಬಿ ಕೆ ಶಂಕರ್, ನಾನು. ಒಂದೊಂದೇ ಟೇಕಿಗೆ ಓಕೆ. 2 ಗಂಟೆಗೆ ನಾಟಕ ಬಿಡ್ತಿತ್ತು, ನಾಟಕ ಬಿಟ್ಮೇಲೆ ಇಲ್ಲಿ ಬಂದು ಶೂಟಿಂಗಿಗೆ ಹೋಗ್ಬೇಕು ಅವ್ರು ಕುಂದಗೋಳಕ್ಕೆ. 4 ಜನ ಒಂದೇ ಫ್ಯಾಮಿಲಿ ಅವರು, ರೇಮಾನಮನ್ ಮಕ್ಕಳೇ. ಎದುರಿಗೆ ಲಾರಿ ಬರ್ತಾ ಇದೆ, ಬಂದುದ್ದು ಬಂದಿದೆ, ಈ ಹೆಡ್ ಲೈಟ್ ಅವ್ರ ಹೆಡ್ ಲೈಟ್ ಹೊಡೆದಿದೆ. ಹಿಂದೆ 3 ಜನನು ಕಲಾಸ್, ಡ್ರೈವರ್ ಕಲಾಸ್. ಅಂದ್ರೆ ಆಕೆ ಅಷ್ಟು ಕಷ್ಟಜೀವಿ, ಕೊನೆಯವರೆಗೂ ಕಷ್ಟದಲ್ಲೇನೆ ಪಾಪ ಆಯ್ತು. ಇರಲು ಜೊತೆಯಲ್ಲಿ ಬಾಳೆಲ್ಲ ರೈತನ ಮಕ್ಕಳು ಆಯ್ತು, ಅವರಿಗೆ ಅದನ್ನ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಎನ್ ಬಸವರಾಜ್ ಅವರಿಗೆ ಆ ಹುದ್ದಲ್ಲೇ ನನ್ನ ಜೊತೆ ಪಾರ್ಟ್ ಮಾಡ್ತಿದ್ರಲ್ಲ ಮಂಜುಳಾ ಅಂತಂದು ಕುಕ್ನೂರು, ಅವ್ರನ್ನ ತಗೊಂಡ್ರು. ಆ ನಿಂಗನಗೌಡರು ಅಂತಂದು, ಆತ ಅಪ್ರತಿಮ ಹಾಡುಗಾರ, ಅಪ್ರತಿಮ ಚಂದ, ಅಪ್ರತಿಮ ನಟ, ಅವರನ್ನು ತಗೊಂಡ್ರು. ರೈತನ ಮಕ್ಕಳಲ್ಲಿ ಇದ್ದಾರೆ ಅವರು. ಆಮೇಲೆ ನನಗೆ 3 ವರ್ಷ ನಿನ್ನ ಕಂಪ್ನೀಲಿ ಇರಬೇಕು ಅಂದರೆ ನಿನಗೂ ಒಂದು ಪಾತ್ರ ಕೊಡ್ತೀನಿ ಅಂದರು. ನಂದೆ ಈ ಕಂಡೀಷನ್ ಬೇಡ, ನೀವು ಪಾತ್ರ ಕೊಡಿ, ನಿಮ್ಮ ನಾವು ನಿಯತ್ತಿಗೆ ನಾ ಇರ್ತೀನಿ ಅದು ಬೇರೆ ಪ್ರಶ್ನೆ, ಕಂಡೀಷನ್ ಹಾಕಿ ಇದು ಮಾಡಬೇಡಿ. ನನಗೆ ಸ್ವಲ್ಪ ತಲೆಯಲ್ಲಿ ಹೊಕ್ಕಿತ್ತು ನಾನು ಸಿನಿಮಾ ನಟಿ ಆಗಬೇಕು, ಯಾಕಂದರೆ ನಾನು ಅಷ್ಟು ಡೈಲಾಗ್ ಕಲಿತು, ಅಷ್ಟು ಚಂದ ಪಾರ್ಟ್ ಮಾಡಿ, ಅಷ್ಟು ಚಂದ ಹಾಡು ಹೇಳಿ, ಅಷ್ಟು ಡ್ಯಾನ್ಸ್ ಮಾಡಿದ್ರೂ ನಮಗೆ ಕೊಡೋದು 200 ರೂಪಾಯಿ ಅಮೆಚೂರಲ್ಲಿ ಕೊಡ್ತಾಯಿದ್ರು. ಒಬ್ರು ಚಿತ್ರನಟಿನ ಯಾರನ್ನ ಕರ್ಕೊಂಡು ಬಂದರು, ಅದು ವಿಜಯ ಕಲಾ ಅಂತ ಒಬ್ರು ಇದ್ರು ಅವಾಗ, ಅವ್ರು ಕರ್ಕೊಂಡ್ಬಂದ್ರೆ ಅವ್ರಿಗೆ 500 ರೂಪಾಯಿ ಸಂಬಳ ಕೊಡ್ತಿದ್ರು, ಒಂದು ಡೈಲಾಗು ಕಲಿತಿರ್ಲಿಲ್ಲ ಅವರು. ನಾನು ಚಿತ್ರನಟಿ ಆಗಬೇಕು ಅನ್ನೋ ತಲೆಯಲ್ಲಿ ಇದು ಆಗಿಬಿಟ್ಟಿತ್ತು, ನನಗೆ ಮೊಳಕೆ ಬೆಳೆದು ಬಿಟ್ಟಿತ್ತು. ಅದಕ್ಕೆ ನಾನು ಇಲ್ಲ ಸರ್ ನೀವು ಇದು ಮಾಡಿ, ನನ್ನ ಬಿಟ್ಟರು, ನನಗೆ ಕೊಡಲಿಲ್ಲ. ಎಲ್ಲರೂ ಕೇಳೋರು ಎಷ್ಟು ಚಂದ ಇದ್ದಾಳೆ ಹುಡುಗಿ, ಹುಡುಗಿ ಯಾಕೆ ಕೊಡಲಿಲ್ಲ ಅಂತ. ಅವಳನ್ನು ತೊಗೊಂಡ್ರು ಮಂಜುಳಾನ, ಮಂಜುಳಾನ ತೊಗೊಂಡ್ರು, ಶಾಂತಲಾ ಅಂತ ಒಬ್ಬ ನಟಿ, ಆಕೆನ ತೊಗೊಂಡ್ರು ಆ ಪಾತ್ರಕ್ಕೆ, ನಮ್ಮ ಪಾತ್ರಕ್ಕೆ. ಅವ್ರ ಕಂಪ್ನಿ ಬಿಟ್ಟೆ ನಾನು, ಎದಕ್ಕೆ ಬಿಡ್ತೀಯಾ ಹೇಳು. ನಾನು ಒಂದೇ ಮಾಲೀಕರೇ, ನಿಮ್ಮಂಥ ದೊಡ್ಡ ಕಂಪ್ನೀಲಿ ದೊಡ್ಡ ಸಂಬಳ ತೊಗೊಂಡು ಸಣ್ಣ ಪಾತ್ರ ಮಾಡೋದಕ್ಕಿಂತ ಸಣ್ಣ ಕಂಪ್ನೀಲಿ ಸಣ್ಣ ಸಂಬಳ ತೊಗೊಂಡು ದೊಡ್ಡ ಪಾತ್ರ ಮಾಡ್ತೀನಿ ನಾನು. ನಾನು ಚಂದ ಇರೋದೇ ತಪ್ಪು, ನಿಮಗೆ ಒಂದೇನೋ ಒಂದು ಎಂಥದ್ದು ಒಂದು ಗೊಂಬೆ ಅಂತ ಪಾತ್ರ ಕೊಟ್ಬಿಡ್ತೀರಾ? ಬೇಡ ಸರ್, ನಾನು ಹೋಗ್ತೀನಿ, ನಾನು ಬೇರೆ ಕಂಪ್ನಿಗೆ ಹೋಗಿ, ನನ್ನ ಹಸು ತುಂಬ ಇದೆ, ವಿಧ ವಿಧವಾದ ಪಾತ್ರಗಳನ್ನು ನಾನು ಮಾಡಬೇಕು. ಅದಕ್ಕೆ ನಾನು ಹವ್ಯಾಸಿ ರಂಗಭೂಮಿಗೆ ಹೋಗ್ತೀನಿ, ದಿನ ಒಂದು ಡ್ರಾಮಾ ಮಾಡ್ತೀನಿ, ದಿನ ಒಂದು ಡ್ರಾಮಾ ಕಲಿತೀನಿ, ನಾನು ಹೀರೋಯಿನ್ ಮಾಡ್ತೀನಿ, ಕಾಮಿಡಿ ಮಾಡ್ತೀನಿ, ಎಲ್ಲ ನಾನು ಮಾಡಬಹುದು, ನಾನು ಬಿಡ್ತೀನಿ ಕಂಪ್ನಿ ಅಂತ ಹೇಳ್ಬಿಟ್ಟು ಕಂಪ್ನಿ 25ನೇ ತಾರೀಕಿಗೆ ಕಂಪ್ನಿ ಬಿಟ್ಟೆ ಸರ್. ನಾನು ರಾತ್ರಿ ಮಾತಾಡಿ ನನ್ನ ಪಾತ್ರಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಬಂದರು. ಇವನು ಇರದೇ ಇರೋ ಅಹಂಕಾರನ ಇದೆ ಅಂದ, ಅವನು ಬರದೇ ಇರೋ ಅಹಂಕಾರನ ಕಳ್ಕೊಂಡು ಬರೋಕ್ಕೆ ಬರಬಹುದ. 27ನೇ ತಾರೀಕಿಗೆ ಲಾಸ್ಟ್ ಸನ್ನಿವೇಶದ್ದು ಶೂಟಿಂಗು, ರೈತನ ಮಕ್ಕಳು ಮಾಡ್ರನ್ ಲಾಡ್ಜ್ನಲ್ಲೇ ಇವರು ಇರ್ತಾ ಇದ್ರು ಮಾಲೀಕರು, ಹುಬ್ಳಿನಲ್ಲಿ ಅಲ್ಲಿ ನಾಟಕ ಮಾಡಬೇಕು ರೈತನ ಮಕ್ಕಳು, ಅವರು ನಿಂಗನಗೌಡರು, ಮಂಜುಳಾ, ಲಲಿತಕ್ಕ ಅವರೆಲ್ಲ ನಾಟಕ ಮಾಡಿ 2 ಗಂಟೆಗೆ ನಾಟಕ ಬಿಡ್ತಿತ್ತು. ನಾಟಕ ಬಿಟ್ಟಮೇಲೆ ಇಲ್ಲಿ ಬಂದು ಶೂಟಿಂಗಿಗೆ ಹೋಗ್ಬೇಕು ಅವ್ರು ಕುಂದಗೋಳಕ್ಕೆ. ಈ ಪದ್ಧತಿನೇ ಇತ್ತು. ಅವಕ್ಕೂ ಪಾಪ ನಿದ್ದೆ ಇರ್ತಿರ್ಲಿಲ್ಲ, ಹಗಲು ರಾತ್ರಿ ಹಗಲಿಗೆ ಶೂಟಿಂಗು ರಾತ್ರಿ ನಾಟಕ ಮಾಡಿದ್ದಾರೆ. ನಮ್ಮನೆಯವರು ಆ ಕಾರಲ್ಲಿದ್ದಾರೆ, ಇವರು ಹಿಂದೆ ಕೂತಿದ್ದಾರೆ, ಲಲಿತಕ್ಕ, ನಿಂಗನಗೌಡರು, ಮಂಜುಳಾ, ನಮ್ಮನೆಯವರು ಮುಂದೆ ಕೂತಿದ್ದಾರೆ, ಡ್ರೈವರ್ ಪಕ್ಕಕ್ಕೆ ಅವರು ಮುನ್ನ, ಅವ್ರ ತಮ್ಮನೇ, 4 ಜನ ಒಂದೇ ಫ್ಯಾಮಿಲಿ ಅವರು, ರೇಮಾನಮನ್ ಮಕ್ಕಳೇ, 4 ಮಕ್ಕಳು, ಬಾಬಣ್ಣ ಒಬ್ಬರನ್ನ ಬಿಟ್ಟು, ಬಾಬಣ್ಣ, ಕುಕ್ನೂರು, ಉಮೇಶ್, 6 ಜನ ಮಕ್ಕಳು ಅವರಿಗೆ, ಇಬ್ಬರನ್ನ ಬಿಟ್ಟು 4 ಜನ ಆ ಕಾರಲ್ಲೇ ಇದ್ದಾರೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಬ್ರು ಕಲಾವಿದರು ನಡ್ಕೊಂಡು ಹೊಂಟಾರೆ ಬಸ್ಟಿಗೆ ನೆರ ಸಿಗುತ್ತೆ ಅಂತ, ನಮ್ಮನೆಯವರು ಅವ್ರನ್ನೂ ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಆಕೆ ಲಲಿತಕ್ಕ ಮಾತಾಡ್ತಾ ಇದ್ದಾಳೆ, ಅವತ್ತೆ ಆ ಹುಡುಗಿಗೆ 21 ವರ್ಷ ತುಂಬಿತು, ದೇವ್ರ ಹೊಳೆಗೆ ಹೋಗ್ತಾರೆ ಅಂತಂತಾರೆ ಇದಕ್ಕೆ ಮುಸ್ಲಿಮ್ಸ್ ಹಬ್ಬದಲ್ಲಿ, ಅವತ್ತಿನ ದಿವಸನೇ ಹುಟ್ಟಿದ್ದು ನೋಡೋಣ ಮಂಜು ಅಂತ ಅಂತ ಇದ್ದಾರೆ. ಎದುರಿಗೆ ಲಾರಿ ಬರ್ತಾ ಇದೆ, ಬಂದುದ್ದು ಬಂದಿದೆ ಹೆಡ್ ಇದ್ರದ್ದು ಈ ಹೆಡ್ ಲೈಟು ಅವ್ರ ಹೆಡ್ ಲೈಟು ಹೊಡೆದಿದೆ. ಆ ಹೊಡೆದಿದ್ದ ರಭಸಕ್ಕೆ ಕಾರ್ ಟರ್ನ್ ಆಗಿಬಿಟ್ಟಿದೆ. ಹಿಂದೆ 3 ಜನನು ಕಲಾಸ್, ಡ್ರೈವರ್ ಕಲಾಸ್, ಆ ಪಕ್ಕದ ಹುಡುಗ ರೇಮಾನಮ್ಮನ ಮಗ ಅವನು ಇದ್ದಾನೆ, ನಮ್ಮನೆಯವರು ಅವರು ಇಬ್ಬರೇ, ಇವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಕೈನ, ಗ್ಲಾಸ್ ಇದಾದ ತಕ್ಷಣ ಇಲ್ಲೆಲ್ಲ ಗ್ಲಾಸ್ ಚುಚ್ಕೊಂಡಿತ್ತು. ನೋಡಿದರೆ ಕಾರು ಧಾರವಾಡ ಕಡೆಯೇ ತಿರುಗಿ ನಿಂತುಬಿಟ್ಟಿದೆ, ಇವ್ರಿಗೆ ಗೊತ್ತೇ ಆಗಿಲ್ಲ. ಕಳ್ತ ನೋಡಿದ್ರೆ ಇಬ್ಬರು ರೋಡಿಗೆ ಬಿದ್ದಿದ್ದಾರೆ, ಇಬ್ಬರು ಇಲ್ಲಿ ಬಿದ್ದಿದ್ದಾರೆ, ಆ ಹುಡುಗಿ ಸ್ವಲ್ಪ ಉಸಿಲಿಡ್ದಿದ್ದಾಳೆ ಮಂಜುಳಾ, ಭಾಳ ಅಪ್ರತಿಮ ನಟಿ ಅವರಿಬ್ಬರು, ಲಲಿತಕ್ಕ ಅಷ್ಟು, ಮಂಜುನು, ಅವ್ರು 3 ಜನನು ಅಂತವ್ರು ಸಿಗಲ್ಲ ಬಿಡಿ ಸರ್ ಕಲಾವಿದರು. ಆಮೇಲೆ ಇವರು ಎಲ್ಲರೂ ಮೆಸೇಜ್ ಹೇಳಬೇಕಲ್ಲ ನಾನು ಅಂತಂದು ಬಸ್ ಹಿಡಿದು ಬಂದಿದ್ದಾರೆ, ಒಂದೇ ಲಾರಿ ಹಿಡಿದು ಬಂದು ಎನ್ ಬಸವರಾಜ್ ಅವ್ರಿಗೆ ಮಲ್ಕೊಂಡಿದ್ದಾರೆ, ಹಿಂಗೆ ಆ್ಯಕ್ಸಿಡೆಂಟ್ ಆಯಿತು, ಅವರಿಬ್ಬರು ಸತ್ತರು, ಮಂಜು ಒಬ್ಬಳು ಬದುಕಬಹುದು ಅಂತ.
ಇವರೆಲ್ಲ ಹೋಗಿ ನೋಡೋದಕ್ಕೆ ಪಾಪ ಅದು ಮಂಜುನು ಸತ್ತೋಯ್ತು. ಹೀಗಾಗಿ 4 ಸಾವು ಒಂದೇ ದಿವಸಕ್ಕೆ ಆಗಿದ್ದ ಅಲ್ಲಿ ಎನ್ ಬಸವರಾಜ್ ಅವ್ರ ಹುಬ್ಳಿ ಧಾರವಾಡ ಮಧ್ಯೆ ಕುಕ್ನೂರ್ ರಹಮಾನ್ ಅವ್ರ ಮಕ್ಕಳು ಅವರೆಲ್ಲ. ಆ ವಯಸ್ಸಿನಲ್ಲಿ ಪಾಪ ಇಷ್ಟು ಮಕ್ಕಳನ್ನು ಕಟ್ಕೊಂಡು ಮೊಮ್ಮಕ್ಕಳನ್ನು ಕಟ್ಕೊಂಡು ಜೀವನ ಭಾಳ ಕಷ್ಟ ಬಿದ್ದರು ಅವರು ಪಾಪ. ಅವರದ್ದೇ ಅವ್ರ ಹತ್ರ ನಾನು ಸಿದ್ಲಿಂಗಪಟ್ಟಣ ಶೆಟ್ಟಿ ಅವ್ರ ಹತ್ರ ಹೋಗಿ ಪರಿಚಯ ಮಾಡಿಸಿದ್ದೆ ನಾನು ಆಯಮ್ಮನ ಆ ಟೈಮಲ್ಲೇ. ನೋಡಿ ಇವರೇ ರಂಗಭೂಮಿಲಿ ಹೆರಿಗೆ ಮಾಡಿಸ್ಕೊಂಡು ಪಾತ್ರ ಮಾಡಿದವರು ಅಂತಂದರೆ ಮನಮ್ಮ ಅನ್ನೋರನ್ನ. ಆಮೇಲೆ ಬಹಳ ಕಷ್ಟ ಬಿದ್ದು ಆ ಮಗುನ ಅಲ್ಲಲ್ಲಿ ತಕ್ಕ ಮಗಳನ್ನು ಟೀಚರ್ ಮಾಡಿದರು. ಎಲ್ಲೋ ಟೀಚರಾಗಿ ಆ ಹುಡುಗಿ ದುಡಿತಾ ಇರಬಹುದು. ಆದರೆ ಆಕೆ ಅಷ್ಟು ಕಷ್ಟಜೀವಿ, ಕೊನೆಯವರೆಗೂ ಕಷ್ಟದಲ್ಲೇ ರೇಮಾನಮ್ಮನ ಜೀವನ ಪಾಪ ಆಯಿತು. ಮೊನ್ನೆ ಕುಕ್ನೂರ್ ಬಾಬಣ್ಣ ಈಗ ಒಂದು 2-3 ತಿಂಗಳಾಯ್ತು ಸತ್ತಷ್ಟೇ, ಗೊತ್ತಲ್ಲ ಅವರು. ಮದುವೆ ಆಗಲಾರದವ್ರನ್ನ ಬಕ್ಕಬರಲೇ ಹೋಗಿತ್ತಾರ ಅಂತ ಏನೋ ಹೇಳಿದರು, ಅಂದರೆ ಬಾರ್ಲ್ ಹಾಕಿ ಹೋಗಿತ್ತಾರಂತೆ. ಹೋಗೋದೊತ್ತಿನಾಗ ಅಯ್ಯ ಮತ್ತೆ ಹೆಂಗೆ ಮಾಡೋದು, ಕಾಸ್ಟ್ ಚೇಂಜ್ ಆಗುತ್ತಲ್ಲ, ಯಾಕಂದ್ರೆ ಅವ್ರು ಹಿಂದೂಗಳು ಇವ್ರು ಮುಸಲ್ಮಾನರು, ನಮ್ಮವನೇ ನಿಂತು ನಮ್ಮ ಅಪ್ಪನ ಮದುವೆ ಮಾಡಿಲ್ಲ. ಬಟ್ ಅದರಲ್ಲಿ ಗುಡಿಗೇರಿ ಬಸವರಾಜ್ ಅವ್ರ ಪಾತ್ರ ಇಲ್ಲ ಈ ಎಕ್ಸ್ಟೆಂಡ್ನಲ್ಲಿ. ಚೆ ಏನೂ ಇಲ್ಲ ಅವ್ರದ್ದು, ಇದರಲ್ಲಿ ಇಲ್ಲ. ಆ ಕಲ್ಪನೆ ವಿಷಯದಲ್ಲಿ ಅವ್ರು ಹೊಡೆದೊಂದು ಸ್ವಲ್ಪ ರಮಿಸಿದ್ರೆ ಅವ್ರು ಏನೂ ಮಾಡ್ಕೋತಾ ಇರಲಿಲ್ಲ ಅಂತ ಇವತ್ತಿಗೂ ನನಗೆ ಅನಿಸಿಕೆ. ಅಷ್ಟು ಒರಟಾಗಿ ಒಂದು ಹೆಣ್ಣಿನ ಜೊತೆಲಿ ನಡ್ಕೋಬಾರ್ದು. ನಡ್ಕೊಂಡ್ಮೇಲೆ ಸ್ವಲ್ಪ ಏನಾದ್ರು ಆಕೆ ತಲೆ ಮೇಲೆ ಕೈ ಆಡಿಸಿದ್ರು ಆಕೆ ಸಮಾಧಾನ ಮಾಡ್ಕೋತಾ ಇದ್ಲು. ಅದು ತಪ್ಪು ಅವ್ರದ್ದು, ಅವ್ರು ಒಂದು ಸ್ವಲ್ಪ ಮೊದಲಿಂದನೂ ಒಂದು ಸ್ವಲ್ಪ ಒರಟ ಸ್ವಭಾವನೇ. ಯಾಕೆ ಇಷ್ಟು ತಡ ಮಾಡಿದ ಕೆಲ ತೆಗ ದೌರ್ತಿಗೆಲ್ಲ ಉಣ್ಣಕ್ ಕುಂತಿದ್ಯೋ ಏನು ಉಣಸಾಕಿತ್ತಿದ್ಯಾ? ಸೊ ನಿಮ್ಗೆ ಒಬ್ಬ ಮಗ? ಒಬ್ಬನೇ ಮಗ. ಒಬ್ಬರೇ? ಒಬ್ಬನೇ. ಹೆಣ್ಮಕ್ಳು ಇಲ್ಲ? ಇಲ್ಲ. ಏನು ನಿಮ್ಮ ಮಗವ್ರ ಹೆಸರು? ರಮೇಶ್ ಅಂತ. ಅವನು ಕಂಪ್ಯೂಟ್ರು ಹಾರ್ಡ್ವೇರ್ ಇಂಜಿನಿಯರು. ಅವನು ಓದಿಸ್ಬೇಕು, ಅವನ್ನ ಇದು ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ನಾನು ಹುಬ್ಳಿಲಿ ಅಮೆಚೂರ್ ಮಾಡಿದೆ. 130 ರೂಪಾಯಿ ಕೊಟ್ಟು ಒಂದು ಮನೆ ಹಿಡಿದೆ. ಹಿಡಿದ್ಬಿಟ್ಟು ಹಳ್ಳಿ ಹಳ್ಳಿ ನಾಟಕಗಳಿಗೆ ಹೋಗೋದು ತುಂಬ ಕಷ್ಟ ಅನಿಸ್ತಿತ್ತು. ಒಂದು ಊರಿಗೆ ಒಂದು ನಾಟಕ, ಇನ್ನೊಂದು ಊರಿಗೆ ಒಂದು ನಾಟಕ. ಆದರೆ ಭಗವಂತ ನನಗೆ ನೆನಪಿನ ಶಕ್ತಿ ಚೆನ್ನಾಗಿ ಕೊಟ್ಟಿರೋದ್ರಿಂದ ದಿನ ಒಂದೊಂದು ಡ್ರಾಮಾ ಕಲೀಲೇಬೇಕು. ಮತ್ತು ಅಲ್ಲೆಲ್ಲ ಬಳ್ಳಾರಿ ರಾಯಚೂರು ಸೈಡು ಪ್ರಾಂಪ್ಟ್ ಅಂತಾರೆ, ಹಿಂದೆ ಹೇಳ್ಕೊಡ್ತಾರೆ. ಆ ಥರ ಹೇಳ್ಕೊಡೋ ಆಗಿಲ್ಲ. ಪರ್ಫೆಕ್ಟಾಗಿ ಮಾತು ಕಲಿಬೇಕು, ಪರ್ಫೆಕ್ಟಾಗಿ ಡ್ರಾಮಾ ಮಾಡಬೇಕು ಅವ್ರುಗಳಿಗೆಲ್ಲ. ಇವತ್ತಿಗೂ ಅದೇ ಪದ್ಧತಿ ಇದೆ. ಸುಭದ್ರಮ್ಮ ಮನ್ಸೂರು ಅವ್ರ ಜೊತೆಗಳಲ್ಲಿ ಮಾಡಬೇಕು ಅಂತಂದರೆ ನಾಗರತ್ನಮ್ಮ, ಮರಿಯಮ್ನಳ್ಳಿ ನಾಗರತ್ನಮ್ಮ ಇವರೆಲ್ಲರ ಜೊತೆನೂ ಮಾಡಿದ್ದೀನಿ. ಅಷ್ಟೇ ಕಷ್ಟ ಬಿದ್ದಿದ್ದೀವಿ. ಬೇಸಿಗೆಗಾಲದಲ್ಲಿ ಬಂಡಿಲಿ ಹೋಗಬೇಕು ಒಂದೊಂದು ಊರಿಗೆ, ಬಸ್ಗಳು ಇರ್ತಾ ಇರಲಿಲ್ಲ. ಆಮೇಲೆ ಆದ್ವಾನಿ ವೀಣ, ನಾನು, ಮರಿಯಮ್ನಳ್ಳಿ ನಾಗರತ್ನ, ಬಾದಾಮಿ ಪ್ರೇಮ, ನಾವೆಲ್ಲ ಒಂದು ಬೆಡ್ಶೀಟ್ನ ಒಬ್ಬರು ಯಾರ್ದಾರ ಮನೇಲಿ ಒಂದು ಚೂರು ನೀರು ಕೊಟ್ಟು ಅದನ್ನು ತಲೆ ಮೇಲೆ ಇಟ್ಕೊಳ್ಳೋದು, ಅದು ಅಷ್ಟು ದೂರ ಹೋಗೋತ್ತಿಗೆ ಒಡಗೋಗ್ಬಿಡೋದು. ಹಂಗೆ ಹೋಗ್ಕೊಂಡು ಆ ಊರಿಗೆ ಬಂಡಿಲೇ ಹೋಗ್ತಾ ಇದ್ವಿ. ಒಂದು ಸರ್ತಿ ದಿದ್ದಿಗೆ ಅಂತ ಊರು ಹಳ್ಳಿ ಹೋಗಿದ್ದೀನಿ, ನನ್ನ ಸ್ಲಿಪ್ಪರ್ ಯಾರೋ ಕದ್ದು ಬಿಟ್ಟರು ಇರ್ತಾರಲ್ಲ. ಆಮೇಲೆ ಅಲ್ಲಿಂದ ನಮಗೆ 3-4 ಕಿಲೋಮೀಟ್ರ್ ನಡೆದ್ರೆ ರೋಡ್ ಸಿಕ್ಕುತ್ತೆ. ಈ ಹಳ್ಳಿ ಜನ ಹೇಗೆ ಅಂತಂದರೆ ನಮ್ಮನ್ನು ಕರ್ಕೊಂಡು ಹೋಗೋ ಮುಂದೆ ಖುಷೀಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರಿಗೂ ಪಾಪ ಬೆಳವರೆಗೂ ನಾಟಕ ಮಾಡಿ ಅವ್ರಿಗೆ ದೇವ್ರ ಹತ್ರ ಹೋಗಿ ಆರತಿ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ನಿವಾಳಿಸ್ಕೊಂಡು ಇದೆಲ್ಲ ಅವ್ರ ಪದ್ಧತಿಗಳಿರ್ತದೆ, ನಮ್ಮನ್ನು ಮರ್ತೇ ಬಿಡ್ತಾರೆ. ಆಮೇಲೆ ನಮಗೆ ಇನ್ನೊಂದು ಊರಿಗೆ ಹೋಗಬೇಕಾಗಿರುತ್ತೆ. ಎಲ್ಲರೂ ನಡ್ಕೊಂಡಾರು ಹೋಗ್ಬಿಡ್ತೀವಿ, ಸೂಟ್ಕೇಸು ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೋಗಬೇಕು. ಹೋದರೆ ಕಾಲ್ನಡಿಗೆ ಹೋಗಬೇಕು, ಮುಳ್ಳು ಕಲ್ಲು. ನನಗೆ ಚಪ್ಪಲಿ ಇಲ್ಲ, ಚಪ್ಪಲಿ ಇಲ್ಲದೆ ಹೆಂಗೆ ಹೋಗಲಿ? ಅವರೆಲ್ಲ ಹೊರಟೋಗ್ಬಿಡ್ತಾರೆ, ನಾವು ಒಬ್ಬಳೆ ಹೆಂಗಿರಲಿ? ತಡಿರೆ, ಬರ್ತೀನಿ ಬರ್ತೀನಿ, ಮತ್ತು ನಿಂಗೆ ಚಪ್ಪಲಿ ಇಲ್ಲ, ನಿನಗೆ ಯಾರು ಚಪ್ಪಲಿ ಕೊಟ್ಟು ಕಳಿಸ್ತೀವಿ ಆವಾಗ ಬಾ ಅಂದ್ರೆ ಅಲ್ಲಿ ತನಕ ನನ್ನ ಗತಿ ಏನು? ನಾನು ಸುಮ್ಮನೆ ಬರ್ತೀನಿ ಅಂತಂದ್ಬಿಟ್ಟು ಆ ಬೇಲಿ ಹತ್ತಿರ ಇರೋ ದೊಡ್ಡ ದೊಡ್ಡ ಎಲೆದು ಒಂದು ಮರ ನೋಡಿದೆ. ಅದನ್ನು ಕಿತ್ಕೊಂಡು ಒಂದು 8 ಎಲೆ ಕೆಳಗಿಟ್ಕೊಂಡು ಒಂದು ಬಟ್ಟೆ ಹರಿದು ಅದನ್ನು ಕಾಲಿಗೆ ಕಟ್ಕೊಂಡೆ. ಕಟ್ಕೊಂಡು 2 ಕಾಲಿಗೂ 8 ಎಲೆಗಳನ್ನು ಇಟ್ಕೊಂಡು ಹೀಗೆ ಮತ್ತು ಒಂದು ಬ್ಯಾಗ್ನಲ್ಲಿ ಒಂದಿಷ್ಟು ಎಲೆ ಇಟ್ಕೊಂಡು ಮತ್ತೆ ಅದು ಕಿತ್ತೋಗುತ್ತಲ್ಲ ಎಲೆ ಸ್ವಲ್ಪ ದೂರ ಹೋದರೆ. 3-4 ಕಿಲೋಮೀಟ್ರು ಹೀಗೆ ಬಂದು ಎಲ್ಲರೂ ನಗ್ತಾ ಇದ್ದರು, ನನಗೂ ನಗ್ತಾ ಇದ್ದೆ, ಅಳುನು ಬರ್ತಾ ಇತ್ತು. ಎಲೆನ ಇದರಲ್ಲಿ ಒಂದು ಬಟ್ಟೆ ಹರಿದು ಕಟ್ಕೊಂಡು ಹಂಗೆ ನಡ್ಕೊಂಡು ಹೋಗಿ ನಾನು ಊರು ತಲುಪಿದ್ದೀನಿ. ಇಂಥವೆಲ್ಲ ಅಮೆಚೂರಲ್ಲಿ ಸಾಕಷ್ಟು ಸಿಹಿ ಘಟನೆ ಇರ್ಬೋದು, ಇದು ಇರ್ಬೋದು, ಸಾಕಷ್ಟು ನನಗೆ ಸಿಕ್ಕಿದೆ. ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಇನ್ನೊಂದು ನಗುವ ವಿಷಯ ಹೇಳಬೇಕು ಅಂತಂದರೆ, ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ನಾಗನಗೌಡರು ಅಂತಂದು ಪೆಟ್ಟಿಗೆ ಮಾಸ್ಟ್ರು, ಮರಿಸ್ವಾಮಿ ಮಾಸ್ಟ್ರು, ನಾಗನಗೌಡರು ಇವರೆಲ್ಲ ತುಂಬ ಫೇಮಸ್ ಕರೂರು ತಿಮ್ಮಪ್ಪ ಮಾಸ್ಟ್ರು. ಆಮೇಲೆ ನೀವು ಇವಾಗ ನಂಬಲ್ಲ, ನರಸಿಂಹಲು ಒಡವಾಟಿಗೆ ಇದ್ದಾರಲ್ಲ ಮ್ಯೂಸಿಷಿಯನ್, ಅವ್ರಿಗೆ 80 ರೂಪಾಯಿ ಸಂಬಳ ಸರ್ ಒಂದು ನಾಟಕಕ್ಕೆ. ನನಗೆ ಯಾವಾಗ 200 ರೂಪಾಯಿ, ಈಗ ಯಾರೂ ನಂಬಲ್ಲ. ಆದ್ರೆ ಮಾಸ್ಟ್ರಿಗೆ ಗೊತ್ತು ಅವ್ರು ಎಂಥ ಶಹನಾಯಿ ನುಡಿಸ್ತಾ ಇದ್ರು ಅಂತಂದರೆ,
ಅಳೋ ಸೀನಿಗೆ ನಾವು ವಿಕ್ಸ್ ಹಚ್ಕೊಂಡು ಅಳ್ತೀವಿ ರಂಗಭೂಮಿಯವರು, ಯಾಕಂದರೆ ಅಲ್ಲಿ ನಮಗೆ ಗ್ರಿಸ್ಲಿನ್ ಕೊಡೋರು ಯಾರೂ ಇರೋದಿಲ್ಲ. ಇಲ್ಲಿ ಇದ್ರಲ್ಲಿದ್ದಂಗೆ ಎಲ್ಲೋ ತಾಳಿ ಹತ್ರ ಅಥವಾ ಕಿವಿ ಸಂದಿಲಿ ಇಟ್ಕೊಂಡಿರ್ತೀವಿ. ಅರ್ಧ ಸೀನ್ ಆದಮೇಲೆ ಗಂಡ ಸತ್ತ ಅಥವಾ ಅಣ್ಣ ಸತ್ತ ಅಂತ ಸುದ್ದಿ ಬಂದಿರುತ್ತೆ, ಅವಾಗ ಅಳಬೇಕು ನಾವು. ಹಂಗೆ ಮೇಲೆ ಹಿಂಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಕಣ್ಣಲ್ಲಿ ಹಾಕ್ಕೊಂಡು ಅಳ್ತೀವಿ ನಾವು. ಅಲ್ಲಿ ಆನ್ ಸ್ಟೇಜು ಆನ್ ಸ್ಟೇಜ್ ಆದರೆ ಅವ್ರು ನರಸಿಂಹರಾವ್ ಸರ್ ಇದ್ದರೆ ನಮಗೇನೂ ಕಣ್ಣೀರು ಬಂದರೆ ತಾನೇ ಕಣ್ಣೀರು ಬಂದು ಅಂಥ ಕಲಾವಿದರವರು. ಅವ್ರಿಗೆ 80 ರೂಪಾಯಿ ಕೊಡೋರು ಮೆಚೂರ್ನವರು. ಆಮೇಲೆ ನಾನು ಅವ್ರಿಗೆ ಜಗಳ ಮಾಡಿಬಿಟ್ಟು ಅವರಿದ್ದಾರೆ ಅಂತ ನಿಮ್ಮ ನಾಟಕ ಚೆನ್ನಾಗಾಗಿರೋದು, ಅವರಿದ್ದಾರೆ ಅಂತ ನಾವು ವಿಕ್ಸ್ ಹಾಕ್ಲಾರ್ದೇ ಕಣ್ಣೀರು ಹಾಕಿರೋದು, ಒಂದು 20 ರೂಪಾಯಿ ಹೆಚ್ಚಿಗೆ ಕೊಡಿ ಅವರಿಗೆ ಅಂತಂತಿದೆ. ಆವಾಗ ಅವ್ರಿಗೆ 100 ರೂಪಾಯಿ ಕೊಟ್ಟರೆ ಅವರಿಗೆ ಅವ್ರ ಮುಖದಲ್ಲಿ ಒಂದು ಸಂತೋಷ, ಜಯಮ್ಮ ಇತ್ತಂತಂದ್ರೆ ನನಗೆ 20 ರೂಪಾಯಿ ಹೆಚ್ಚಿಗೆ ಬರುತ್ತೆ ಅಂತಂತ ಎಲ್ಲರ ಹತ್ರ ಹೇಳ್ಕೊಳ್ಳೋರವರು. ಈಗ ಅವರು ಮುಟ್ಟಿರೋ ಮಜಲು ನೋಡಿದರೆ ಅವ್ರಿಗೆ ಯಾವ ಲೆವೆಲಲ್ಲಿದ್ದಾರೆ. ಯಾರು ನಂಬ್ತಾರೆ ಸರ್, 20 ರೂಪಾಯಿ ಹಳ್ಳಿ ನಾಟಕಕ್ಕೆ ಬರೋರವರು ಅವಾಗ ನಮ್ಮ ಜೊತೆಗಳಲ್ಲಿ ಅವರಿದ್ದಾರೆ ಅಂತಬಿಟ್ರೆ ನಮಗೆ ಭಾಳ ಖುಷಿ ಭಾಳ. ಅವರು ಆಮೇಲೆ ವೆಂಕನಗೌಡರು ಅಂತಂದು ಟಿ ಬಿ ಡ್ಯಾಮ್ನವರು, ಅವರು ಅಷ್ಟೇ ಗಿಟಾರ್ ಮಾಸ್ಟ್ರು. ಆಮೇಲೆ ನಮ್ಗೆ ಅಕಸ್ಮಾತ್ ನಿದ್ದೆ ಬಂತಂದು ಬೆಳಗ್ಗೆವರೆಗೂ ನಿದ್ದೆ ನಾಟಕ ಆಡ್ತಿದ್ವಿ. ತಮ್ಮ ಹೆಗಲ ಮೇಲೆ ಮಲಗಿಸ್ಕೊಂಡು ನಮಗೆ ಬರೋ ಜಯಮ್ಮ ಬಂತಮ್ಮ ಊರು ಹೇಳಮ್ಮ ಅಂತಂತ ಹೇಳಿಬಿಟ್ಟು ಎಬ್ಸೋರು. ಇವತ್ತು ಆ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅಂದರೆ ನಮ್ಗೆ ಭಾಳ ಖುಷಿ ಅನಿಸುತ್ತೆ. ಆಮೇಲೆ ಹೋಗಿದ್ದೆ ಆ ನಾಟಕಕ್ಕೆ, ಅಷ್ಟೊತ್ತಿಗೆ ಆಗಲೇ ಸಿನಿಮಾ ನಟಿ ಆಗಬೇಕು ಅಂತ ತಲೆಯಲ್ಲಿ ಇತ್ತು. ಗುಡಿಗೆರೆ ಕಂಪ್ನಿ ಬಿಟ್ಟಿದ್ದೆ ಅದಕ್ಕೆ, ನಾನು ನಟಿ ಆಗಬೇಕು ಅಂತ, ಸಿನಿಮಾ ನಟಿ ಆಗಬೇಕು ಅಂತ. ಒಂದು ತಾಳ ತಪ್ಪಿದ ಬಾಳು ಅಂತ ಒಂದು ನಾಟಕ ಇದೆ ಹೆಚ್ ಎನ್ ಹೂಗಾರ ಅವ್ರದ್ದು. ಅವರು ಗುಡಿಗೆರೆ ಕಂಪ್ನಿಗೆ ಬಂದರು, ಇಲ್ಲವಾ ಮತ್ತು ಇವರು ನಮ್ಮ ಅಂಕಲಿಗೆ ಅವರು ಅದನ್ನು ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಪಿಕ್ಚರ್ ಮಾಡ್ತಾರೆ, ನೀವೆಲ್ಲ ಆ ನಾಟಕ ಆಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪದ್ಮಪ್ರಿಯ ಮಾಡಿದ ರೋಲ್ ನನಗೆ ಕೊಟ್ಟರು ನಾಟಕದಲ್ಲಿ. ನಾಟಕದಲ್ಲಿ ಹೊಸ ಬಾಳು ಸೊಗಸೆಂದು ಕೊಂಡೆ ಈ ಮನೆಗೆ ಸೊಸೆಯಾಗಿ ಬಂದೆ. ಅವಾಗ ಏನಿತ್ತು ಅಂದರೆ ಸಂಪತ್ತಿಗೆ ಸವಾಲು ಕೂಡ ಹಾಗೆ, ಸಂಪತ್ತಿಗೆ ಸವಾಲು ನಾಟಕ ನೋಡೋಕ್ಕೆ ಇವರು ಅಣ್ಣವ್ರು ಹೋಗಿದ್ದಾರೆ, ಪಾರ್ವತಮ್ಮ ಹೋಗಿದ್ದಾರೆ, ಮಂಜುಳ ಹೋಗಿದ್ದಾಳೆ, ಆರತಿ ಹೋಗಿದ್ದಾರೆ, ಅದಂದರೆ ಪೂರ್ತಿ ಇದು ತಿಳಿದು ಬಿಡುತ್ತಲ್ಲ ಅಂತ. ಒಂದು ದಿವಸ ಒಂದು ಶೋ ಆಡಿ ನೀವು, ಅವರೆಲ್ಲ ಬರ್ತಾರೆ ನಮಗೆ, ಅಯ್ಯೋ ಶ್ರೀನಾಥ್ ಅಣ್ಣ ಬರ್ತಾರೆ, ಮಂಜುಳ ಬರ್ತಾರೆ, ಎಲ್ಲ ಬರ್ತಾರೆ ಅಂದರೆ ಅವರು ಇದ್ರಿಗೆ ನಾವು ಪಾಠ ಮಾಡ್ತೀವಲ್ಲ, ನಮಗೆ ಖುಷಿಯಲ್ಲ ಅಂತ ಹೇಳ್ಬಿಟ್ಟು ಆಯಿತು ಅಂತ ನಾವು ಕಲಿತೆ. ಪದ್ಮಪ್ರಿಯ ಕ್ಯಾರೆಕ್ಟ್ರ್ ನಂದಿತ್ತು ಫ್ಯಾಷನ್ ಪಾತ್ರ. ಅವತ್ತು ಪದ್ಮಪ್ರಿಯ ಬಂದರು, ಮಂಜುಳ, ಶೇಷಗಿರಾವ್ ಸಂಪತ್ತಿಗೆ ಸವಾಲ್ ಡೈರೆಕ್ಟ್ರು, ಅವರು ಶ್ರೀನಾಥ್ ಅಣ್ಣ, ಲೋಕೇಶ್ ಅಣ್ಣ ಇವ್ರುಗಳೆಲ್ಲರನ್ನೂ ಕರ್ಕೊಂಡು ಬಂದು ನಾಟಕ ನೋಡೋಕ್ಕೆ ಕರ್ಕೊಂಡು ಬಂದರು ಅವರನ್ನು. ಅವ್ರ ಎದುರಿಗೆ ನಾನು ಪಾತ್ರ ಮಾಡಿದೆ. ಅವಾಗ ಶೇಷಗಿರಿ ಅವರು, ಅಲ್ಲ ಕಣ್ರಿ, ಇಂಥ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ಯಾಕೆ ನೀವು ಇವ್ರನ್ನ ಯಾರನ್ನೂ ಕರ್ಕೊಂಡು ಬರೋದಿಲ್ಲ ಈ ಕಡೆ ಉತ್ತರ ಕರ್ನಾಟಕದಿಂದ ಸಾ, ಅಲ್ಲಿ ಒಂದು ಡೈಲಾಗಳಕ್ಕೆ ಸಾಯ್ತಾರಲ್ರಿ, ಇವ್ರು ಇಂತಿಂಥ ಕಲಾವಿದರಿದ್ದಾರೆ ಅಂತ ಅಂಕಲಿಗೆ ಅವರು ಹೇಳಿದ್ದಾರೆ. ಇದೇನು ನಮ್ಗೆ ಗೊತ್ತಿಲ್ಲ, ನಮ್ಗೆ ಅವ್ರ ಎದುರಿಗೆ ಪಾತ್ರ ಮಾಡಿದ್ವಲ್ಲ ಅನ್ನೋದೊಂದೇ ಖುಷಿ ನಮಗೆ. ಆಮೇಲೆ ಸ್ವಲ್ಪ ದಿವಸ ಆಯಿತು, ನಾನು ಗುಡಿಗಿರಿ ಕಂಪ್ನಿನೂ ಬಿಟ್ಟೆ ಸರ್. ಬಿಟ್ಟದೆ ಹವ್ಯಾಸಿ ಕಲಾವಿದೆಯಾಗಿ ಒಂದು ಮನೆ ಮಾಡಿಕೊಂಡು ಹುಬ್ಳಿಯಲ್ಲಿ ಇದ್ದೆ. 130 ರೂಪಾಯಿ ಮನೆ ಬಾಡಿಗೆ ಕಟ್ಕೊಂಡಿದ್ದೆ. ಅಂಕಲಿಗೆ ಅವರು ಒಂದು ವಜ್ರೇಶ್ವರಿ ಕಂಬೆನ್ಸಿಂದ ಒಂದು ಹುಡುಗ ಬಂದ, ಅವಾಗೆಲ್ಲ ಫೋನ್ ಇರಲಿಲ್ಲ ನಮಗೆ, ಇಲ್ಲ ನಿಮ್ಮನ್ನು ಕರೀತಾ ಇದ್ದಾರೆ ಆಫೀಸ್ಗಲ್ಲಿ, ಯಾಕೆ ಅಂದೆ. ಎಲ್ಲೋ ಗೊತ್ತಿಲ್ಲ ಫೋನ್ ಬಂದಿದೆ ಬೆಂಗಳೂರಿಂದ. ಹೋದೆ, ಅಂಕಲಿಗೆ ಅವರು ಹೇಳಿದರು, ಇಲ್ಲಮ್ಮ ಮತ್ತೆ ನಿಮ್ಮ ನಾಟಕ ನೋಡಿದ್ವಿ, ನಮ್ಮ ನೆಕ್ಸ್ಟ್ ಗುಣ ನೋಡಿ ಹೆಣ್ಣು ಕೊಡೋಗು ನಿಮ್ಗೊಂದು ಕ್ಯಾರೆಕ್ಟ್ರು. ಅಯ್ಯೋ ನನಗೆ ಭೂಮಿ ಆಕಾಶ ಎಲ್ಲ ಖುಷಿ ಖುಷಿ ಆಯಿತು. ಆಯ್ತು ಸರ್, ಯಾವತ್ತು ಬರ್ತೀನಿ, ಇಲ್ಲ ನಿಮ್ಮದು ಮೆಜರ್ಮೆಂಟ್ ಕೊಟ್ಟು ಹೋಗಿ ಬಂದು ಮತ್ತೆ ನಿಮ್ಮನ್ನ ಕರಿತೀವಿ. ಆಯಿತು ಸರ್ ಅಂತ ಹೇಳಿದೆ. ಗುಣ ನೋಡಿ ಹೆಣ್ಣು ಕೊಡು ಫಸ್ಟ್ ಪಿಕ್ಚರ್ ಸರ್ ನನಗೆ. ಯಾವ ವರ್ಷ? 81. ಅದಕ್ಕಿಂತ ಮುಂಚೆ ಒಂದು ಬಾಂಬೆದವ್ರದ್ದೊಂದು ಈಶ್ವರ ಅಲ್ಲ ತೇರೆ ನಾಮ ಅಂತ ಮಾಡಿದರು ಹಿಂದಿ, ಅದರೊಳಗೊಂದು ಸ್ವಲ್ಪ ಮಾಡಿದೆ. ಅದೇನು ಅಂತ ಪ್ರಚಾರಕ್ಕಿರಲಿಲ್ಲ. ಪಾತ್ರ ಚೆನ್ನಾಗಿತ್ತು, ಸಿಸಿನಾಳ ಶರೀಫ್ ಸಾಹೇಬ್ರದ್ದು ನಾಟಕ ಆಡಿದ್ದೆ, ಇದು ಸಿನಿಮಾ ಮಾಡಿದ್ರು ಅವರು. ಅದ್ರಾಗ ಒಂದು ಚಿಕ್ಕ ಕ್ಯಾರೆಕ್ಟ್ರ್ ಕೊಟ್ಟಿದ್ರು. ಈ ಅಂಕಲಿಗೆ ಅವ್ರು ಕರ್ಕೊಂಡ ಮೇಲೆ ಎಲ್ಲ ಪತ್ರಿಕೆಯಲ್ಲೂ ಇಂಟ್ರೂ, ಪ್ರಸಿದ್ಧ ನಟಿ, ದೊಡ್ಡ ನಟಿ, ಹಿರಿಯ ನಟಿ ಅಂತ ಎಲ್ಲ ಕೊಟ್ಬಿಟ್ರು ಪಬ್ಲಿಸಿಟಿ. ಅವಾಗಿಂದ ನಾನು ಪ್ರಖ್ಯಾತ ನಟಿ ಅಂತ ಕೊಟ್ಟರು. ಅಲ್ಲಿ ಹೋದೆ, ಗುಣ ನೋಡಿ ಹೆಣ್ಣು ಕೊಡು, ಆಮೇಲೆ ಮಂಜುಳಾಗಿ ಹೇಳಿದರು, ಆ ಹುಡುಗಿನ ಚೆನ್ನಾಗಿ ನೋಡ್ಕೊ, ನಮ್ಮ ಕಡೆಯಿಂದ ಕರ್ಕೊಂಡು ಬಂದಿದ್ದೀನಿ ಅಂತಂದು. ಆಯಿತು ಅಂದರೆ ಬಿ ಕೆ ಶಂಕರು, ನಾನು ಹೆಚ್ ಎನ್ ಹುಗಾರು, ಹೆಚ್ ಎನ್ ಹುಗಾರ್ ಮಗಳ ಪಾತ್ರ. ಆಮೇಲೆ ಆಯಿತು ಅಂತಂದು ನನಗೆ ಕೊಟ್ಟರು. ನಮಗೇನು ಡೈಲಾಗ್ ಏನು ಹೇಳ್ತಾರೋ ಹಂಗೆ ತಕ್ಕಂತ ಮಾಡ್ತಾಯಿದ್ದೆ, ಅದೇ ನನಗಿದು ಅನ್ನಿಸ್ತಿಲ್ಲ.
ಇದರಲ್ಲಿ ಸಮಾರಂಭದಲ್ಲಿ ಪೂಜಾ ಸಮಾರಂಭದಲ್ಲಿ ಚಂದುಲಾಲ್ ಜೈನ್ ನನ್ನನ್ನು ನೋಡಿದ್ದಾರೆ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಅವಾಗ ಅವರು ಮೂರು ನಾಲ್ಕು ಪಿಕ್ಚರ್ ಇರ್ತಾ ಇತ್ತು. ಅಲ್ಲೇ ಸಂಗೀತ ಹೋಟ್ಲಲ್ಲಿ ನಾನು ರೂಮಲ್ಲಿ ಇಳಿಸಿದ್ರು ಇವ್ರ ಅಂಕಲಿಗೆ ಅವರು. ಅಲ್ಲಿ ಕೌಂಟ್ರಲ್ಲಿ ಫೋನ್ ಬಂತು. ನಾನು ಮಾ ಚಂದುಲಾಲ್ ಜೈನ್ ಹೆಸರು ಕೇಳಿದೆ. ಕೇಳಿದ್ದೀನಿ ಸರ್ ಅಂದೆ. ಬಾ ನೀನು ಒಂದು ಸ್ವಲ್ಪ ಇಲ್ಲಿ ನಂದೊಂದು ಹೊಸ ಪಿಕ್ಚರ್ ಇದೆ ಬರ್ತೀಯಾ? ಎಲ್ಲಿ ಸರ್ ಅಂದೆ. ಟೂರಿಸ್ಟ್ ಹೋಟ್ಲು. ಟೂರಿಸ್ಟ್ ಹೋಟ್ಲ್ ನಾನು ನೋಡಿಲ್ಲ ಸರ್ ಅಂದೆ. ಅಲ್ಲಿ ಸಂಗೀತ ಎದುರಿಗೇನೆ ಇರೋದದು. ರೇಸ್ ಕೋರ್ಸ್? ಇಲ್ಲಮ್ಮ, ಮುಂದೆ ರೋಡ್ ಕ್ರಾಸ್ ಮಾಡು ಇಲ್ಲೇ. ಆಯ್ತು ಸರ್, ಬರ್ತೀನಿ ಅಂತಂದೆ. ಹೋಗಿ ಬೆತ್ತಲೆ ಸೇವೆ ಅಂತಂದ. ಅದ್ರಲ್ಲಿ ಸೆಕೆಂಡ್ ಹೀರೋಯಿನ್. ಮಂಜುಳಾ ಲೋಕೇಶ್ ವಜ್ರಮುನಿ ಮಗಳು, ಹುಚ್ಚಿ ಕ್ಯಾರೆಕ್ಟರ್. ನಂದು ಅಂಕಲ್ಗೆ ಅವ್ರನ್ನ ಕೇಳಬೇಕು ಸರ್, ಅವ್ರು ಕರ್ಕೊಂಡು ಬಂದವರು ನನ್ನ ಅಂತ. ಅಂಕಲ್ಗೆ ಅವರು, ಅವಳು ಭಾಳ ಸೂಕ್ಷ್ಮ, ಯಾರ್ಯಾರು ಏನಾದ್ರೂ ಕಣ್ಣೀರು ಹಾಕ್ತಾ ಕೂತ್ಕೊತಾಳೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಶೂಟಿಂಗ್ ಆಯಿತು. ಮಂಜುಳಾನೂ ಇದ್ರು. ಮಂಜುಳಾ ಫಸ್ಟ್ ಪಿಕ್ಚರಿಗೆ ನನಗೆ ಫ್ರೆಂಡು. ಇನ್ನೂ ಹೇಳಬೇಕಂದ್ರೆ ಮಂಜುಳಾ ನಾನು ಒಂದೇ ಡ್ಯಾನ್ಸರ್ ಹತ್ರ ಡ್ಯಾನ್ಸ್ ಕಲ್ತವ್ರು. ರಾಮಣ್ಣ ಮೇಷ್ಟ್ರ ಹತ್ರ. ಹೌದು, ತುಮಕೂರಲ್ಲಿ. ಅವಳು ಚಿಕ್ಕ ಹುಡುಗಿ, ನಾನು ಚಿಕ್ಕವಳು. ರಾಮಣ್ಣ ಮೇಷ್ಟ್ರು ಅಂತ ಡ್ಯಾನ್ಸರ್ ಇದ್ರು. ಅವ್ರ ಹತ್ರ ಅವರು ಕಲಿಯಕ್ಕೆ ಬರ್ತಾಯಿದ್ರು. ನನಗೂ ಕಂಪ್ನಿ ಇರ್ತಿತ್ತು. ನಾವು ಅಲ್ಲಿ ಜಮಖಂಡಿ ಕಂಪ್ನಿ ಇದ್ದಾಗ ನಾನು ಹೋಗ್ತಿದ್ದೆ. ಆ ಒಂದು ಇದರಿಂದ ಮಂಜುಳಾ ತನ್ನ ಹೋಟ್ಲಲ್ಲೇ ನನ್ನ ತನ್ನ ರೂಮಲ್ಲೇ ನನ್ನ ಇಡಿಸ್ಕೊಂಡ್ರು. ಬೆತ್ತಲೆ ಸೇವೆ ಶೂಟಿಂಗು. ನನಗೆ ಇಂಗ್ಲಿಷ್ ಗೊತ್ತಿಲ್ದವಳು ನಾನು. ಅವಾಗ ಗೌರಿಶಂಕರ್ ಅವ್ರು ಕ್ಯಾಮ್ರಾಮನ್ ಇದ್ರು. ಬಿಸಿ ಗೌರಿಶಂಕರ್. ಆಮೇಲೆ ಲೆಫ್ಟ್ ರೈಟ್ ತಕ್ಷಣಕ್ಕೆ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರ ಹತ್ರ ನನ್ನ ವಿಷಯ ಹೇಳ್ಕೊಂಡೆ. ನಾನು ಕಲ್ತಿಲ್ಲ, ಏನಿಲ್ಲ, ನನಗೆ ಗೊತ್ತಾಗಲ್ಲ, ಸ್ವಲ್ಪ ನೀವು ನಾನು ನಿಮ್ಮ ಕಡೆ ನೋಡಿದಾಗ ಒಂದು ಸ್ವಲ್ಪ ಸೊನ್ನೆ ಮಾಡಿ ನಾನು ಇದು ಮಾಡ್ತೀನಿ, ಆ ಥರ ನಡ್ಕೋತೀನಿ. ಆಯ್ತಮ್ಮ ಅನ್ನ. ಲೆಫ್ಟ್ ಅಂದ ತಕ್ಷಣ ಹಂಗೆ ನೋಡ್ತಿದ್ದೆ, ಹಿಂಗಂದರೆ ಹಿಂಗನ್ಬೇಕು. ರೈಟ್ ಅಂತಂತ ಅವ್ನ ಕ್ಯಾಮ್ರಾಮನ್ ಅಂದರೆ ಹಿಂಗಂತಂತಿದ್ರು ಅವರು, ಹಿಂಗನ್ಬೇಕು. ಲೆಫ್ಟ್ ರೈಟ್ ಬ್ಯಾಕ್ ಅನ್ನೋದು ಗೊತ್ತಿತ್ತು, ಯಾಕಂದರೆ ಬ್ಯಾಕ್ ಬಟನ್ ಬ್ಲೌಸ್ ಹೊಲಿಸ್ಕೊತಾ ಇದ್ದೆ. ಬ್ಯಾಕ್ ಒಂದು ಚೆನ್ನಾಗಿ ಬರ್ತಿತ್ತು. ಒಂದು ಸರ್ತಿ ಪಾಪ ಹುಡುಗ ಇಲ್ಲ, ಇವರು ಫಾರ್ವರ್ಡ್ ಫಾರ್ವರ್ಡ್ ಅಂದ್ಬಿಟ್ರು. ಫಾರ್ವರ್ಡ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದ್ದಾರೆ, ಏನು ಫಾರ್ವರ್ಡ್ ಅಂದರೆ ಏನು ಅಂತಂದ್ಬಿಟ್ಟು ಪೆನ್ ಸರಿ ಮಾಡಿಕೊಂಡೆ, ಇದು ಮಾಡಿಕೊಂಡೆ, ಟಚಪ್ ತಗೊಂಡೆ, ಹುಡುಕ್ತಾ ಇದ್ದೀನಿ. ಅವ್ರ ಪಕ್ಕದ ಅಸೋಸಿಯೇಟ್ ಇಲ್ಲೇ ಇಲ್ಲ ಅವರು. ಎಲ್ಲಪ್ಪ ಏನೇನು? ಹಾಂ ಆಯ್ತಲ್ಲ ಜಯಲಕ್ಷ್ಮಿ, ಫಾರ್ವರ್ಡ್ ಅಂತ ಇದ್ದಾರೆ ಅವರು ಅಂತ ಇದ್ದೀನಿ. ಈ ಫಾರ್ವರ್ಡ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ. ಕೊನೆಗೆ ಅವ್ರು ಬಂದರು. ಫಾರ್ವರ್ಡ್ ಅಂತಂತ ಅವ್ರು ಜೋರಾಗಿ ಗೌರಿಶಂಕರ್ ಕೂಗಿದ್ರು. ಹಿಂಗಂತಂದು ಅವ್ರು ನೋಡಿದೆ, ಹಿಂಗಂದ್ರು ಅವರು. ಓಹೋ, ಫಾರ್ವರ್ಡ್ ಅಂದರೆ ಮುಂದೆ ಅಂತ ತಿಳ್ಕೊಂಡು ಒಂದು ಹೆಚ್ಚಿ ಮುಂದೆ ಅಂತೆ. ಇಷ್ಟು ನಾನು ಬುದ್ಧು ಇದ್ದೆ, ಇನ್ನೊಸೆಂಟ್ ಇದೆ, ಏನೂ ಗೊತ್ತಿರಲಿಲ್ಲ. ಆದರೆ ಡೈಲಾಗು, ಅವ್ರು ಕೊಟ್ಟಿದ್ದು ಆ್ಯಕ್ಷನು, ಇದು ಪಕ್ಕ ಪಕ್ಕ ಬಾಳ್ತಿದ್ದೆ. ಆಮೇಲೆ ಹಾಗೆ ಅದೆಲ್ಲ ನೋಡಿದ್ರು. ಚಂದ್ರಲಾಲ್ ಜೈನ್ ಅದ್ರೊಳಗೊಂಡು ಒಳ್ಳೆ ಪಾತ್ರ ನನಗೆ, ಹುಚ್ಚಿ ಪಾತ್ರ. ಒಂದು ದಿವಸ ಅನಂತನಾಗ್ ಅವರು ನನಗೆ ಒಂದೇ ಟೆಕ್ಕಿಗೆ ಓಕೆ ಮಾಡಿದೆ. ಅವರು ಆ ಕಡೆ ಕಿಟಕಿ ಬದಿಲ್ಲ, ಅವ್ರು ನಿಂತಿದ್ದಾರೆ, ನಾನು ಈ ಕಡೆ ಕಿಟಕಿಲ್ಲ ನಿಂತಿದ್ದೀನಿ. ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಇದ್ದಾರೆ ನನಗೆ, ಹೊಗಳ್ತಾನೆ ಇದ್ದಾರೆ, ಗೊತ್ತಾಗ್ತಾ ಇದೆ ಇವ್ರು ನಾನು ಹೊಗಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಾರೆ, ಏನು ಹೊಗಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಥ್ಯಾಂಕ್ಸ್ ಸರ್ ಅಂತಂದೆ ಲಾಸ್ಟಿಗೆ. ಅವ್ರು ಅಷ್ಟು ಅಂದರೆ ರಂಗಭೂಮಿ ಸ್ಟೇಜ್ ಆರ್ಟಿಸ್ಟ್ ಆಗಿರೋದ್ರಿಂದ ನೀವು ಒನ್ ಟೇಕಲ್ಲಿ ಮಾಡಿದೆ, ಇಲ್ಲದ್ರೆ ಬೇರೆಯವರಾದರೆ ಕಷ್ಟ ಆಗ್ತಿತ್ತು ಈ ಸೀನು ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ಅದು ಅರ್ಥ ಆಗ್ತಾ ಇದೆ ನನಗೆ, ಒಟ್ಟು ಒಂದು ಹೊಗಳ್ತಾ ಇದ್ದಾರೆ ಅಂತಂದು. ಆ ಬೆತ್ತಲೆ ಸೇವೆ ಸಂಪೂರ್ಣ ಚಿತ್ರ ಆಯಿತು. ಎನ್ ಎಸ್ ರಾವ್ ಅವರು ಕಣ್ಣಿಗೆ ಬಿದ್ದೆ, ರಾಮ ಆರ್ಟಿಸ್ಟು, ಚೆನ್ನಾಗಿ ಮಾಡ್ತಾರೆ, ಒಂದು ಟೇಕಲ್ ಮಾಡ್ತಾರೆ, ಕರೀರಿ. ಕಣ್ಣು ತೆರೆಸಿದ ಹೆಣ್ಣು, ಕಿಲಾಡಿ ಅಳಿಯ, ಇದರಲ್ಲಿ ಎನ್ ಎಸ್ ರಾವ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದೆ ಕಾಮಿಡಿ. ಇದು ತಿರುಗಿ ಬರಬೇಕು, ನಾನು ಹುಬ್ಳಿಗೆ ಬಂದ ತಕ್ಷಣ ಫೋನು ಯಾವುದೋ ಆಫೀಸಿಂದ. ಅವರು ನನಗಂತೂ ಮನೇಲಿ ಫೋನ್ ಇಲ್ಲ, ಅವಾಗ ಎಷ್ಟಿಡಿ ಇರಲಿಲ್ಲ, ಅವಾಗ ಮೊಬೈಲ್ ಇರಲಿಲ್ಲ. ಯಾರಿಗೋ ಆಫೀಸಿಗೆ ಫೋನ್ ಮಾಡಿ ಅಲ್ಲಿಂದ ಯಾವುದೋ ಹುಡುಗ ಬರ್ತಿದ್ದ ಕರೆಯೋಕ್ಕೆ, ಇಲ್ಲ ಬರಬೇಕಂತೆ ನೀವು ಏನಂತೆ ಅಂತಂದು ಮತ್ತೆ ಹೋಗಿ ನೋಡಿದೆ. ಇವರು ಅಜಂತ ಮೂವೀಸ್ ಸಿಂಹಗರ್ಜನೆ, ಇವತ್ತು ಬಂದೆ ಸರ್ ಬೆಂಗಳೂರಿಂದ. ಪರವಾಗಿಲ್ಲಮ್ಮ, ನಾಳೆ ಕುತ್ಕೊಂಡು ಬನ್ನಿ ಅಂತಂದಂದರು. ಆಯಿತು ಅಂತಂದೆ. ಮೋತಿ ಮಹಲ್ಗೆ ರೂಮ್ ಕೊಟ್ಟರು, ಉಳಿದೆ. ಆಮೇಲೆ ಕರ್ಕೊಂಡೋದ್ರು ಶೂಟಿಂಗಿಗೆ. ಒಂದೇ ದಿವಸಕ್ಕೆ 5 ಸೀನ್ಗಳು. ನಾನು ದಿನೇಶ್ ಅವ್ರ ಮಿಸ್ಸಸ್, ಅದರಲ್ಲಿ ಕಾಮಿಡಿ. ನೀವು ಹೇಗೆ ಆಡ್ತಾ ಇರಿ, ನಾಲ್ಕು ನಾನು ಕೂಡ ನಿಮಗೆ ತಕ್ಕೋದಿಲ್ಲ. ದಿನೇಶ್ ಅವರು, ಆಮೇಲೆ ಉಮೇಶ್ ಅಣ್ಣ, ಬಿ ಕೆ ಶಂಕರು, ನಾನು. ಬರೀ ಕಾಮಿಡಿದು, ಬೆಳಗ್ಗೆಯಿಂದ ಎಲ್ಲ ಪರ್ಫೆಕ್ಟ್ ಆರ್ಟಿಸ್ಟ್ಗಳೇ, ಒಂದೊಂದೇ ಟೇಕಿಗೆ ಓಕೆ. ಪ್ರತಿ ಸೀನ್ಗಳನ್ನು ಒಂದು ಬೆಳಗ್ಗೆಯಿಂದ ಸಂಜೆ 6 ಗಂಟೆಗೆ 5 ಸೀನೂ ಮುಗಿದೋಯ್ತು ನಮ್ಮದು.
ಆಯ್ತು ಸಿನಿಮಾ ಮುಗೀತು ಇಲ್ಲಮ್ಮ ಮುಗೀತು ಅಂತಂದ್ರೆ ಅವ್ರು ಹೇಳ್ಕೊಂಡು ಮೂರು ದಿವಸದ ಟೈಮು. ಮೂರು ದಿನ ಕಾಲ್ಶೀಟು ಕಾಲ್ಶೀಟು ನಾವು ನೋಡಿದ್ರೆ ಎಲ್ಲರೂ ಟಕಟಕಟಕ ಅಂತ ಮುಗಿಸ್ಬಿಟ್ವಿ. ಆಮೇಲೆ ಮನೆಗೆ ಬಂದು ಇದು ಮೋತಿ ಮಹಲಿಗೆ ಬಂದೆ. ಮರದಿವಸ ಆಫೀಸ್ಗೆ ಹೇಳಿ ಕಳಿಸಿದ್ರು ಅಜಂತ ರಾಜು ಅವರು, ನೋಡಮ್ಮ ನಾವು ಮೂರು ದಿವಸ ನಾಲ್ಕನೇ ದಿವಸ ಮಾಡೋ ಶೂಟಿಂಗ್ ನೀವು ಒಂದೇ ದಿವಸಕ್ಕೆ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ಧನ್ಯವಾದಗಳು, ತಗೊಳ್ಳಿ ಅಂತ ಕೊಟ್ಟರು. ಲೈಫಲ್ಲಿ ಫಸ್ಟ್ 5,000 ನೋಡಿದ್ದು ಅವ್ರ ಕೈಯಿಂದ ಸರ್. ನಾನು ಫಸ್ಟ್ ಟೈಮ್ ಅಷ್ಟು ಹಣ, ಅಷ್ಟು ಮೊತ್ತದ ಹಣ. ಯಾಕಂದರೆ 1,000 ರೂಪಾಯಿ ತಿಂಗಳಲ್ಲಿ ದುಡ್ದವಳು ನಾನು. 1,000ಕ್ಕೆ ಒಂದು ನಾಟಕಕ್ಕೆ 200-300 ಬಂಡಿ ಟ್ಯಾಕ್ಟ್ರಿ ಎಲ್ಲ ಹತ್ತಿ ಹೋದವಳು ನಾನು. 5,000 ರೂಪಾಯಿ ಕೊಟ್ಟರು ನನ್ನ ಕಣ್ಣು ನನಗೆ ನಂಬೋಕ್ಕಾಗ್ತಾಯಿಲ್ಲ, ಇಷ್ಟು ಹಣ ಒಂದೇ ದಿವಸಕ್ಕೆ ನನಗೆ ಸಿಗ್ತಲ್ಲ ಅಂತಂತಂದು ಬಹಳ ಖುಷಿಯಾಯಿತು. ಬಾಲಕೃಷ್ಣ ಅವರು ನನ್ನ ತುಂಬ ಹಚ್ಚಿಕೊಂಡಿದ್ರು. ಬಾಲಣ್ಣ ನನ್ನ ಉಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ನಿನ್ನ ನಾನು ಜೈಲಿ ಕಳಿಸ್ತೇ ಹೋದ್ರೆ ನನ್ನ ಹೆಸರು ತರಲೆ ತಮ್ಮ ಏನೇ ಅಲ್ಲ ಕಾಣು. ಅವ್ರು ಹೇಳಿದ್ದೆ ನಾವು ಕೇಳ್ಬೇಕು ಪಪ್ಪ, ಅವ್ರ ಕಿವಿ ಇರ್ತಿರ್ಲಿಲ್ಲ. ಹ್ಞೂ ಅಂತಿದ್ದೆ. ತಮ್ಮ ಕಾಲಲ್ಲೇ ಕರ್ಕೊಂಡು ಹೋಗೋರು, ತಮ್ಮ ಕಾಲಲ್ಲೇ ಕರ್ಕೊಂಬರೋರು ನನ್ನ. ಇಲ್ಲಮ್ಮ ನೀನು ಇಲ್ಲೊಂದು ಮನೆ ಮಾಡು, ನಾವೆಲ್ಲ ಎಷ್ಟು ಕಷ್ಟ ಬಿದ್ದು ಬಂದವರು. ಅವಾಗೆಲ್ಲ ಚೆನ್ನೈನಲ್ಲಿ ರಾತ್ರಿ 10 ಗಂಟೆ ಮೇಲೆ ಇವ್ರಿಗೆ ಕೊಡೋರು ಸರ್, ಆವಾಗ ಶೂಟಿಂಗ್ ಮಾಡೋರು ಇವರೆಲ್ಲ ಕನ್ನಡಿಗರು. ಈಗ ಹಾಗಲ್ಲ, ನಿಮ್ಗೆ ಸೊ ಇದು ಇರುತ್ತೆ, ನೀನು ಇಲ್ಲೇ ಒಂದು ಮನೆ ಮಾಡು ಅನ್ನೋರು. ಹ್ಞೂ ಅಂತಿದ್ದೆ. ಆದರೆ ನಮ್ಗೆ ಹೊಟ್ಟೆಪಾಡು ಸಿನಿಮಾ ನಮ್ದಿರ ನಡಿಬೇಕಲ್ಲ ಸರ್, ಅಲ್ಲ ಮೆಚೂರ್ ಮಾಡಬೇಕು, ತಾಯಿ ನೋಡಬೇಕು, ತಮ್ಮನ್ನ ಓದಿಸ್ಬೇಕು, ಮಗನ ಓದಿಸ್ಬೇಕು, ಈ ಜವಾಬ್ದಾರಿಗಳು ನನಗಿದ್ದಾಗ ಇಲ್ಲಿ ನಂಬ್ಕೊಂಡಿರೋಕ್ಕಾಗಲಿಲ್ಲ ನನಗೆ. ಮತ್ತೆ ಅಮೆಚೂರಿಗೆ ಹೊರಡ್ತಾ ಇದ್ದೆ. ಅಮೆಚೂರ್ ಅಂತಂದರೆ ಹಳ್ಳಿ ನಾಟಕಗಳು. 300 ರೂಪಾಯಿ ಸಿನಿಮಾ ನಟಿ ಆದಲು ಅಂದ ತಕ್ಷಣ ನನಗೆ 300 ರೂಪಾಯಿ ಕೊಡೋರು ಒಂದು ನಾಟಕಕ್ಕೆ. ಅಲ್ಲೇನು ಸರ್, 10:30 ನಾಟಕ ಶುರು ಆದರೆ ಬೆಳಗಿನ ಜಾವ 5 ಗಂಟೆಗೆ ನಾಟಕ ಬಿಡೋದು, ಒಂದು 5-6 ಡ್ಯಾನ್ಸು, ಆಮೇಲೆ ಕುಣಿಲೇಬೇಕು ನಾವು, ಅಷ್ಟು ಮಾಡಲೇಬೇಕು. ಅಲ್ಲಿ ಘಟನೆಗಳೇನಿದೆಯಲ್ಲ, ಅದು ಅಳೋ ಘಟನೆಗಳು ಇದೆ, ನಗೋ ಘಟನೆಗಳು ಇದೆ, ಸಾಕಷ್ಟು ಘಟನೆಗಳು ನನಗೆ ಹವ್ಯಾಸಿ ರಂಗಮಂದಿರದಿಂದ ಸಿಕ್ಕಿದೆ. ಗ್ರಾಮೀಣ ರಂಗಭೂಮಿ ಇನ್ನೂ ಜೀವಂತವಾಗಿದೆ ರಂಗಭೂಮಿ ಅಂದರೆ, ಗ್ರಾಮೀಣದಲ್ಲೇ ಇದೆ. ಇವತ್ತಿಗೂ ನಾನು ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಅವರೆಲ್ಲ ಹಳ್ಳಿ ಜನ ನಾಟಕ ಮಾಡ್ತಾನೆ ಇರ್ತಾರೆ, ಇವತ್ತಿಗೂ ಮಾಡ್ತಾರೆ. ಅವ್ರಿಗೆ ಎಷ್ಟು ಖುಷಿ ಒಂದು ನಾಟಕ ಮಾಡಬೇಕು ಅಂತಂದರೆ. ಅವಾಗ ನಾವು ಅವ್ರಿಗೆ ಕೊಡೋ ದುಡ್ಡಿಗೆ ನಾವು ಪರ್ಫೆಕ್ಟಾಗಿ ಡೈಲಾಗ್ ಕಲಿಬೇಕು. ಕೆಲವರಿಗೆ ಡೈಲಾಗ್ ಕಲಿಯಲ್ಲ, ಏನಿಲ್ಲ, ಆ ಥರ ಮಾಡಿದವ್ರು ಆಗಲೂ ಇದ್ದಾರೆ, ಈಗಲೂ ಇದ್ದಾರೆ, ಆದರೆ ಮಾಡಬಾರ್ದು ಅನ್ನೋಳು ನಾನು. ಅವ್ರ ಖುಷಿ, ಅವ್ರ ಸಂತೋಷಕ್ಕೆ ನಾವು ನಮ್ಮನ್ನು ಕರೆಸಿರ್ತಾರೆ ಒಳ್ಳೆ ಆರ್ಟಿಸ್ಟು ಅಂತಂದು. ಹೀಗೆ ಒಂದೂರಿಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಚಿತ್ರನಟಿ ಆಗಿಬಿಟ್ಟಿದ್ದೆ. ಸಿನಿಮಾ ನಟಿ ಜಯಲಕ್ಷ್ಮಿ ಪಾಟೀಲ್ ಬಂದರು. ಅವನು ನನ್ನ ಜೊತೆ ವಿಲನ್ ಪಾರ್ಟ್ ಮಾಡೋನು, ಅಣ್ಣ ತಂಗಿ ನಾಟಕ. ಅವನಿಗೆ ನಗಕ್ಕೆ ಬರಲ್ಲ. ಅದು ವಿಲನ್ ನಾಟಕ ಅಂದರೆ ಹೆಂಗಿರುತ್ತೆ ಅಂದರೆ, ಹುಹಾ 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 ನಗಬೇಕು ಅಂದರೆ ಅವನು ವಿಲನ್ ಅವ್ರ ದೃಷ್ಟಿಯಲ್ಲಿ. ಕರೆದು ನಾನು ಕೇಳ್ದ, ಮೇಡಮ್ ಏನು ಮಾಡೋದು, ನಂಗೆ ನಗಕ್ಕೆ ಬರಲಿಲ್ಲ, ಮಾಸ್ಟ್ ಹೇಳ್ಕೊಟ್ರು, ಎಲ್ಲ ಹೇಳ್ಕೊಟ್ರು, ನಗಕ್ಕೆ ಬರಲ್ಲ, ಏನು ಮಾಡಲಿ ಅದೇ ನಗೋದೇ ಇದು ಅಂತಲ್ಲ, ಬರಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡಿ, ಸಿಗರೆಟ್ ಹೊಡೀರಿ, ದಮ್ ಹೊಡೀರಿ, ಆಮೇಲೆ ಆ ಕಡೆ ಈ ಕಡೆ ತಿರುಗಾಡ್ರಿ, ಫ್ರೀಯಾಗಿ ಪಾತ್ರ ಮಾಡಿ, ನಗಲೇಬೇಕು ಅಂತ ಏನೂ ಇಲ್ಲ. ಮೇಡಮ್ ನಾನೊಂದು ಬೇರೆ ಒಂದು ಉಪಾಯ ಮಾಡೀನ್ರಿ ಅಂತಂದೆ. ಏನು ಮಾಡಿದಿರಿ ಅಂತಂದೆ. ಅವತ್ತು ಅವ್ರ ಊರಿನ ಜಾತ್ರೆ. ಇಲ್ಲರಿ ನೀವು ಸುಭದ್ರಮ್ಮ ಮನ್ಸೂರ್ ಅವ್ರನ್ನ ಕರೆಸ್ತೀವಿ, ಅವ್ರು ಹಾಡು ಹೇಳ್ತಾರೆ, ನೀವು ಬಾಯಿ ಬಡಿತಿರಲ್ಲ. ಹೌದು, ಅವ್ರ ಅಮ್ಮ ಹಾಡ್ತಾರೋ, ನಾವು ಅದಕ್ಕೆ ಕ್ಲಿಪ್ ಮೂಮೆಂಟ್ ಕೊಡ್ತೀವಿ. ಹಂಗಾರಿ ನಾನು ನನ್ನ ಅಳಿಯ ಭಾಳ ಚೆಂದ ನಗ್ತಾನೆ, ಅವನ ನಗ್ಸಕ್ಕೆ ಇಡ್ತೀನಿ, ಹೆಂಗಾದಿತ್ರಿ? ನನಗೂ ಇದೊಂದು ಹೊಸ ಐಡಿಯಲ್ಲ, ಪಾಪ ವರ್ಷಕ್ಕೊಂದು ಸರ್ತಿ ಪಾತ್ರ ಮಾಡೋರಲ್ಲ, ಆಯ್ತು ರೀ ಚೆನ್ನಾಗಿರತ್ತೆ, ಕರಿತೀನಿ ತಡ್ರಿ ನನ್ನ ಅಳೆಯನ. ಲೇ ಅಮ್ರೆ ಬಾಯ್ಲೇ ಬಂದ ಅವನು, ನಗಲ ಅಂತ ತಕ್ಷಣ ಅವನು ಹುಹಾ 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 ಭಾಳ ಚೆಂದ ನಕ್ಕ ಅವನು. ನನಗೂ ಖುಷಿ ಆಯ್ತು ಆಯಿತು. ಅಲ್ರಿ ಎಲ್ಲಿ ನಗಲಿ ಅಂತ, ಆಮೇಲೆ ಇಲ್ಲಿ ನಗ್ರಿ ಅಂತ ಹೇಳ್ಬಿಟ್ಟು ಪುಸ್ತಕದಾಗ ಬರೆದುಕೊಟ್ಟೆ. ಇಲ್ಲಿ ನಗುವನು, ಇಲ್ಲಿ ನಗುವನು, ಇಲ್ಲಿ ನಗುವನು, ಇಲ್ಲಿ ನಗುವನು, 4 ಕಡೆ ಬರೆದೆ. ಅಲ್ಲೆಲ್ಲ ಅಂಥ ಡೈಲಾಗ್ ಇರುತ್ತೆ, ನಾನು ರೇಪ್ ಮಾಡಕ್ಕೆ ಬಂದಿರ್ತಾನೆ ಅವನು, ಗಂಗಾ ಹೇಳು ಏನನ್ನುವಿ ಅಂತ ಸೆರೆಗಿಟ್ಕೊಂಡು ಹೇಳಿದಾಗ ಹುಹಾ ಅಂತಂತಾನೆ, ನಗಬೇಕು ಅದು. ಅವನಿಗೆ ನಗಕ್ಕೆ ಬರಲ್ಲ ಅಂತ ಇಡೀ ಊರಿಗೆ ಗೊತ್ತೈತಿ, ಅವನ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಗೊತ್ತೈತಿ. ಆಯಿತು, ಹೌಸ್ಫುಲ್ ಕಲೆಕ್ಷನ್ನು ಜಾತ್ರೆ ಬಂತು, ಸೀನ್ ಬಂದು ನನ್ನ ಸೀರೆ ಸೀರೆ ಹಿಡ್ಕೊಂಡು ಹೇಳು ಗಂಗಾ ಏನನ್ನುವಿ ಹಾ ಅಂತ ಬಾಯಿ ತೆಗ್ದ. ಅಲ್ಲಿ ಒಳಗೆ ಮೈಕ ಇಲ್ಲ ಹುಡುಗಗೆ. ಅವನಿಗೆ ನಗಕ್ಕೆ ಬರಲ್ಲ ಅಂತ ಇಡೀ ಊರ ಜನಕ್ಕೆ ಗೊತ್ತದ, ಅವನ ಫ್ರೆಂಡ್ ಸರ್ಕಲ್ಗೂ ಗೊತ್ತಿದೆ. ಗೌಡನ ಮಗ ಅವನು ಬೇರೆ, ಮುಂದೆ ಕುಂತ್ಬಿಟ್ಟಾರ ಅವರು ಫ್ರೆಂಡ್ ಸರ್ಕಲ್ ಎಲ್ಲ. ಅವನಿಗೆ ಪಾತ್ರ ಫೇಲ್ ಆಗಬಾರ್ದಂತ ಅವರೆಲ್ಲ ನಗಕ್ಕೆ ಹತ್ಬಿಟ್ರು ಹು ಹಾ ಅಂತ ಮುಂದೆ ಕುಂತವರು. ಆಮೇಲೆ ಏನು ಎಲ್ಲರೂ ಅದನ್ನ ನೋಡಿ ನಗಕ್ಕತ್ರ, ಲೇ ಅಮರ್ಯ ನಗಲ ನಗಲ ಅಂತ ಇವ
ಬಡ ಬಡ ನನ್ನ ಸೀರೆ ಸರಗ್ ಹಿಡ್ತಿತ್ತು ಅವನ ಕೈಯಾಗ, ಹಿಡ್ಕೊಂಡು ಸೀದಾ ಸೈಡ್ ವಿಂಗ್ ಸಿಕ್ಕಿ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಹಳೆಯ ನಿಂತಿದ್ನಲ್ಲ, ನಗಲ ಬೋಳಿ ಮಗನೆ ನಗಲ ಅಂತಂದು ಅಂತಷ್ಟು ಆ ಹುಡುಗ ಹೆದರಿ, ಮಾವ ಮೈಕಿಲ್ಲ ಮಾವ ಮೈಕಿಲ್ಲ ಮಾವ ಮೈಕಿಲ್ಲ ಅಂತ ಅವನು. ಅಂತಷ್ಟು ನನಗಿನ್ನೆಲ್ಲರೂ ನಗಾಕತ್ತಾರ, ನಾಟಕ ಸೀರಿಯಸ್ ಸನ್ನಿವೇಶ. ಬಡ ಬಡ ಸೀರೆ ಸೇರಿ ಕೊಡುಕೊಂಡು ಬಂದೆ, ಮೈಕ್ ಹತ್ರ ಬಂದೆ ಅಂದರೆ ಜನನ ಸ್ವಲ್ಪ ತಣ್ಣಗೆ ಮಾಡಬೇಕಾಗಿತ್ತು ನಾನು. ಅಂದ ತಕ್ಷಣ ಆ ನಾಟಕದ ಡೈಲಾಗ್ ಅಲ್ಲ ಅದು, ಪಾಪಿ ಹೆಣ್ಣು ಅಂದರೆ ಏನೆಂದೇ ತಿಳಿದುಕೊಂಡ್ರಿ, ಮಹಿಷಾಸುರನ ರುಂಡ ಚೆಂಡಾಡಿದ್ದು ಹೆಣ್ಣು, ಥ್ಯಾಕರೆಯ ರುಂಡ ಚೆಂಡಾಡಿದ್ದು ಹೆಣ್ಣು, ಇನ್ನು ಯಾರ್ಯಾರು ರುಂಡ ಯಾರ್ಯಾರು ಚೆಂಡಾಡಾಡಾರಂತಂತಂತಂದು ನೆನಪಾಡ್ನು ಅಂದರೆ ನನ್ನ ಡೈಲಾಗ್ ಶುರು ಆಯ್ತಂತೂ ಜನ ತಣ್ಣಗೆ ಆಗಾಕತ್ರು. ಅಷ್ಟೊತ್ತಿಗೆ ಅವಂಗೆ ಹೆದರಿಕೆ, ಮಾವು ಬೈತಾನಂತಂದು ನನಗೆ ಮೈಕ್ ಕೊಡು ಮೈಕ್ ಕೊಡು ಅಂತ ಅವನು ಸೈಡ್ ಹಿಂಗ್ಸಿ ಕುಂತಿದ್ದ ಅವನು ವೈರ್ಮೆನ್. ಅವಾಗ ಇನ್ನು ಬೆಳಗ್ಗೆ ಸಂಬಳ ಕೊಡೋಣ ಇವ್ ನಮ್ಮ ಗೌಡನ ಮಗ, ಅವಂಗೆ ಹೆದರಿಕೆ. ಅವ ಅಲ್ಲಿಂದ ಕಿತ್ತು ಇಲ್ಲಿದ್ದು ಕಿತ್ತು ವೈರ್ ಕಿತ್ತು ಇಲ್ಲಿ ಕಿತ್ತು ಒಂದು ಮೈಕ್ ಜೋಡಿಸಿ ಹುಡುಗನ ಕೈಯಾಗ ಕೊಟ್ಬಿಟ್ಟ. ಹುಡುಗನ ಕೈಗೆ ನಿಮ್ಮ ಮಾವು ಬೈತಾನೆ ಬಾ ಅಂತ ನಾಟಕ ಶುರುವಾಗೈತೆ, ಎಲ್ಲರೂ ಸುಮ್ಮ ಕುಂತಾರ, ಅವ ಶುರು ಮಾಡ್ಬಿಟ್ಟ. ಟೈಮಿಂಗ್ ಇಲ್ಲ ಬೇಡ ಅಂತ ಹೇಳಂಗಿಲ್ಲ, ಮತ್ತೆ ಎಲ್ಲರೂ ನಗಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ತಿರುಗಿ ಅವ ಬಂದ್ ಸರ್ತಿಗೊಮ್ಮೆ ಎಲ್ಲ ಮುಂದೆ ಕುಂತವ್ರಿಂದ ಹಿಂದೆ ಹಿಡ್ಕೊಂಡು ಹೋ ಅಂದವರು. ನಾಟಕ ಸೀರಿಯಸ್ ಸನ್ನಿವೇಶ ನಂದ ಬರವಲ್ತು, ಬಂದ್ರೂ ಅವ ಬಂದ್ರೆ ನಗಕ್ಕೆ ಹತ್ ಬಿಟ್ರೆ. ಆಮೇಲೆ ಪೆಟಿಗೆ ಮಾಸ್ಟರ್ ಎದ್ದು ಒಳಗೆ ಬಂದರು, ಯಾರು ಇದು ಡೈರೆಕ್ಷನ್ನು ಅಂತ, ಜಯಲಕ್ಷ್ಮಿ ಪಾಟೀಲ್ ಅವ್ರದ್ರಿ ಅಂದ. ನಾನಿಲ್ಲಿ 3 ತಿಂಗಳಾತಿ ಇಲ್ಲಿ ಉದುರಿತೀನಂತ ತಿಳ್ಕೊಂಡೆ ನೀನು. ಅವಂಗೆ ಎಷ್ಟು ರಗಡ್ ಪಡೆದು ಮಾಡೋದು ಪ್ರಯತ್ನ ಮಾಡಿದೆ, ತೋಟಕ್ಕೆ ಕಳಿಸ್ದೆ, ಮನೆ ಮ್ಯಾಲೆ ಕಳಿಸ್ದೆ, ಗುಡ್ಡದಾಗ ಕಳಿಸ್ದೆ, ನಗುದು ಕಲ್ಕೊಂಬ ಅಂತ. ಅವ ಕಲ್ಕೊಂಬಂದಿಲ್ಲ ಅಂತಂದ್ರೆ ನೀನು ಬಂದು ನಾಟಕ ಎಲ್ಲ ಕೆಡಿಸ್ಬಿಟ್ಟೆಲ್ಲ ನೀನು. ಇಲ್ಲ ಸರ್, ಹಿಂಗೆ ಆಗ್ತದಂತ ನನಗೆ ಗೊತ್ತಿರಲಿಲ್ಲ ಸರ್, ಅವ್ರದ್ದು ಭಾಳ ಆಸೆ ಇತ್ತು, ವರ್ಷಕ್ಕೊಂದು ಸರ್ತಿ ಮಾಡೋರಲ್ಲ, ಸಾರಿ ಸರ್ ಅಂತಂದ್ರು. ಅವರು ಕೇಳೋಲ್ರು ಎಲ್ಲರೂ, ಆದರೆ ಅವ್ ಬಂದ ಸರ್ತಿಗೊಮ್ಮೆ ನಗಕ್ಕೆ ಶುರು ಮಾಡಿಬಿಟ್ರು. ಹಿಂಗೆ ನಗೋ ಘಟನೆಗಳು ಹಿಂಗೂ ಆಗ್ತಾವು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.